वेलकम टू माय गार्डन ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದೆ ನಂದೊಂದು ಪುಟ್ಟ ಕೈತೋಟ ಇದೆ ಪುಟ್ಟದಂದ್ರೆ ತುಂಬಾ ಚಿಕ್ಕದು ಒಂದು ದೊಡ್ಡ ದೊಡ್ಡದಾಗಿ ಮೂರು ದಾಸವಾಳದ ಗಿಡ ಬಿಟ್ರೆ ಬಾಕಿ ಎಲ್ಲ ಪುಟ್ಟ ಪುಟ್ಟ ಗಿಡಗಳು ಪಾಟ್ ಅಲ್ಲಿ ಬೆಳೆಸಿದಿನಿ ಸೋ ನಾನು ಇವತ್ತು ಮಾಡ್ತಾ ಇರೋದು ತುಳಸಿ ವ್ಲಾಗ್ ಆಗಿರೋದ್ರಿಂದ ತುಳಸಿ ಗಿಡದ ಬಗ್ಗೆ ಆಗಿರೋದ್ರಿಂದ ನನ್ನಲ್ಲಿರೋ ತುಳಸಿ ಗಿಡಗಳನ್ನು ನಿಮಗೆ ತೋರಿಸ್ತಾ ಇದೀನಿ ಯೂಶುವಲಿ ನಾವು ಎರಡು ರೀತಿಯ ತುಳಸಿ ಗಿಡಗಳನ್ನು ಇಟ್ಕೊಂಡಿರ್ತೀವಿ ಒಂದು ರಾಮ ತುಳಸಿ ಶ್ಯಾಮ ತುಳಸಿ ಅಂತ ಅಂದ್ರೆ ಕೃಷ್ಣ ತುಳಸಿ ಅಂತ ಕೂಡ ಕರೀತೀವಿ ಕಪ್ಪು ಇರುತ್ತಲ್ವಾ ಅದನ್ನ ನಾವು ಶ್ಯಾಮ ತುಳಸಿ ಅಂತ ಕರೀತೀವಿ ಅಂದ್ರೆ ಕೃಷ್ಣ ತುಳಸಿ ಇದೆ ನೋಡಿ ಎಷ್ಟು ಕಪ್ಪಿದೆ ನೋಡಿ ಸೋ ನನ್ನಲ್ಲಿ ಕೂಡ ಎರಡು ರೀತಿಯಾದ ತುಳಸಿ ಗಿಡನ ಇದೆ ಎಲ್ಲಾ ಪಾಟಲ್ಲು ಪ್ರತಿ ಪಾಟಲ್ಲು ಪ್ರತಿ ಶೋ ಪ್ಲಾಂಟ್ ಇಂಡೋರ್ ಪ್ಲಾಂಟ್ ಇರ್ಬೋದು ಎಲ್ಲಾ ಪಾಟಲ್ಲು ಒಂದೊಂದು ತುಳಸಿ ಗಿಡ ಬಂದಿದೆ ಬಟ್ ನಾನು ಯಾವುದನ್ನು ಕಿತ್ತು ಹಾಕಿಲ್ಲ ಕೆಲವೊಂದಂತೂ ತುಂಬಾ ಹೆಲ್ದಿಯಾಗಿ ಬೆಳೆದಿದೆ ಇದು ನೋಡಿ ಇದೊಂದು ವೆರೈಟಿ ಇದನ್ನ ರಾಮ ತುಳಸಿ ಅಂತ ಕರೀತಾರೆ ಆಲೋವೆರಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಪೇಂಟ್ ಬಕೆಟ್ ಅಲ್ಲಿ ಹಾಕಿದ್ದದು ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ನೋಡಬಹುದು ಕುಚ್ಚು ಕುಚ್ಚಾಗಿ ಕುಚ್ಚು ಕುಚ್ಚಾಗಿ ಬಂದಿದೆ ಕೆಲವೊಂದು ಕಾಡು ತುಳಸಿ ಅಂತ ಇರುತ್ತೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಕೆಲವು ಕರ್ಪೂರ ತುಳಸಿ ಅಂತಾನು ಹೇಳ್ತಾರೆ ಅದು ತುಂಬಾ ಒಳ್ಳೆ ಸ್ಮೆಲ್ ಇರುತ್ತೆ ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಇರುತ್ತೆ ಬಟ್ ಮನೇಲಿ ಬೆಳೆಯೋದು ಕಷ್ಟ ಇದಂತೂ ತುಂಬಾ ಚೆನ್ನಾಗಿ ಬೆಳೆದಿದೆ ಈ ತುಳಸಿ ನಾನು ಏನ್ ಮಾಡ್ತೀನಿ ಅಂದ್ರೆ ಇದು ಯಾವ ಎಲ್ಲೆಲ್ಲಿ ಬೆಳೆದಿರುತ್ತೆ ಕೀಳಕ್ಕೆ ಹೋಗಲ್ಲ ಎಲ್ಲಾ ಪಾಟಲ್ಲೂ ಬಂದಿರುತ್ತೆ ಬಟ್ ಹಾಗೆ ಬಿಟ್ಟಿದ್ದೀನಿ ಇದು ನಾನು ಇವತ್ತು ತಗೊಂಡಿರೋ ಟಾಪಿಕ್ ಅಲ್ಲಿ ಬರುವಂತ ಮೂರು ಪಾಟ್ಗಳಲ್ಲಿ ಇದು ಮೊದಲನೇದು ಕಾಂಕ್ರೀಟ್ ಪಾಟ್ ಅಂದ್ರೆ ಸಿಮೆಂಟ್ ಪಾಟ್ ಇದು ನೋಡ್ಕೊಳ್ಳಿ ಈ ಸಿಮೆಂಟ್ ಪಾಟ್ ಅಲ್ಲಿ ಗಿಡ ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂತಂದು ನಾನು ಮತ್ತೆ ಬೇರೆ ಪ್ಲಾಸ್ಟಿಕ್ ಪಾಟಿಗೆ ಹಾಕಿದೆ ಅದನ್ನು ತೋರಿಸ್ತೀನಿ ನಿಮಗೆ ಏನೋ ಒಂಥರ ನೋಡಿ ಹುಳ ಬಂದಿದೆನೋ ಅನ್ನೋ ತರ ಆಗ್ಬಿಟ್ಟಿತ್ತು ಗಿಡ ಹಾಗಾಗಿ ಇದರಿಂದ ಮತ್ತೆ ನಾನು ಇದನ್ನ ಇತ್ತಲ ಕಡೆ ಶಿಫ್ಟ್ ಮಾಡಿ ಮನೆ ಮುಂದಕ್ಕೆ ಮತ್ತೆ ಒಂದು ಪ್ಲಾಸ್ಟಿಕ್ ಪಾಟ್ನ ಇಟ್ಟೆ ಇದು ಪ್ಲಾಸ್ಟಿಕ್ ಪಾಟ್ ನೀವು ನೋಡ್ಬೋದು ಫೈಬರ್ ಪಾಟ್ ಅಂತ ಹೇಳ್ತಾರಲ್ಲ ಅದಿದು ಬಿಸಿಲಲ್ಲಿ ತುಂಬಾ ಟೆಂಪರೇಚರ್ನ ಅಬ್ಸಾರ್ಬ್ ಮಾಡಿ ತುಂಬಾ ಬಿಸಿ ಆಗುತ್ತೆ ಸೊ ಗಿಡಗಳಿಗೆ ಅಷ್ಟು ಹೆಲ್ದಿ ಅಲ್ಲ ಹಾಗಾಗಿ ಅದನ್ನು ಚೇಂಜ್ ಮಾಡಿ ಕಡೆಗೆ ಮಣ್ಣಿನ ಪಾಟ್ನ ತಂದೆ ಇದು ಮಣ್ಣಿನ ಪಾಟ್ ಸೊ ನಾನು ಲಾಸ್ಟ್ ಟೈಮ್ ವ್ಲಾಗ್ ಮಾಡಿದಾಗ ಮಣ್ಣಿನ ತುಳಸಿ ಕಟ್ಟೆಯನ್ನ ಅಂದ್ರೆ ಬೃಂದಾವನ ಕೊಂಡ್ಕೊಂಡು ಬಂದಿದ್ದೆ ಅದನ್ನ ಪೇಂಟ್ ಮಾಡಿ ಇವಾಗ ಹೊಸದಾಗಿ ಗಿಡ ಹಾಕಿ ಮನೆ ಮುಂಭಾಗಕ್ಕೆ ಇಟ್ಟಿದ್ದೀನಿ ಇವತ್ತು ನಿಮ್ಗೆ ತುಳಸಿನ ಅಂದ್ರೆ ತುಳಸಿ ಮಹಿಮೆ ಮಹಾತ್ಮೆ ಅಥವಾ ತುಳಸಿಯ ಯೂಸಸ್ ಏನಿದೆ ನಾವ್ ಯಾವಾಗ ಹಾಕ್ಬೇಕು ಹೇಗೆ ಅದನ್ನ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ತಿಳಿಸ್ತಾ ಹೋಗ್ತೀನಿ ಹಾಗೆ ದೊಡ್ಡಪತ್ರೆ ಅಂದ್ರೆ ಏನು ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಮೊನ್ನೆ ಅಮ್ಮನ ಬ್ಲಾಗ್ ನೋಡಿ ದೊಡ್ಡಪತ್ರೆ ಅಂದ್ರೆ ಇದೆ ಕರ್ಪೂರದ ಎಲೆ ಅಂತ ಕೆಲವೊಬ್ರು ಕರೀತಾರೆ ದೊಡ್ಡಪತ್ರೆ ಇದರಲ್ಲಿ ಪಕೋಡ ಮಾಡ್ತಾರೆ ಮೊಸರು ಸಾರು ಮಾಡ್ತಾರೆ ನಾನು ಒಮ್ಮೆ ಮಾಡಿ ತೋರಿಸ್ತೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಮೊಸರು ಸಾರು ಈ ಕರೋನಾ ಟೈಮ್ಗಂತೂ ತುಂಬಾ ಯೂಸ್ಫುಲ್ ಈ ಗಿಡದ ಹೆಸರು ನಂಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ನಂಗೆ ಹೇಳಿ ಇದು ನಾನು ದುರ್ಗಕ್ಕೆ ಹೋದಾಗ ಹುಲಿಕೆರೆಗೆ ಹೋದಾಗ ಅವರ ಸಜ್ಜನರ ಹತ್ರ ಇಸ್ಕೊಂಬಂದಿದ್ದು ಇದು ಚಟ್ನಿಗೆ ಎರಡೆಲೆ ಹಾಕ್ಬೇಕಂತೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅಂತ ಹೇಳಿದ್ರು ತಂದು ಹಾಕಿದೀನಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ಇದು ನೋಡ್ಬೋದು ಇದ್ರ ಹೆಸರು ಗೊತ್ತಿದ್ರೆ ದಯವಿಟ್ಟು ನಂಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಇದು ಏನ್ ಗಿಡ ಯೂಸಸ್ ಏನಂತನೂ ಕೂಡ ತಿಳಿಸಿ ನನ್ಗೆ ಗೊತ್ತಿರೋದು ಅಷ್ಟೇ ಆರೋಗ್ಯಕ್ಕೆ ಒಳ್ಳೇದು ಅಂತ ಗೊತ್ತು ಇದು ಮನೆಯ ಮುಂಭಾಗ ನಿಮ್ಮೆಲ್ರಿಗೂ ಗೊತ್ತು ನಮ್ಗೆ ಕಾಂಪೌಂಡ್ ಇಲ್ಲ ಸೇಫ್ಟಿ ಗೇಟ್ ಒಂದು ದೊಡ್ಡ ಹಾಲ್ ಇದೆ ಅದಾದ ಸೇಫ್ಟಿ ಗೇಟ್ ಇದೆ ಸೊ ಹೊರಗಡೆ ಡೈರೆಕ್ಟ್ ರೋಡಿಗೆ ನಮ್ದು ಮೇನ್ ರೋಡ್ ಆಗಿರೋದ್ರಿಂದ ಡೈರೆಕ್ಟ್ ರೋಡಿಗೆ ಎಂಟ್ರಿ ಇದೆ ಸೊ ನೋಡ್ಬೋದು ಮಣ್ಣಿನ ಪಾಟಿಗೆ ನಾನು ರೆಡ್ ಕಲರ್ ಪೇಂಟ್ ಮಾಡಿದೀನಿ ಪೇಂಟ್ ಮಾಡ್ಬಿಟ್ಟು ಹೊರಗಡೆ ಎರಡು ತುಳಸಿ ಗಿಡನ ಹಾಕಿದೀನಿ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯಸ್ ಕ್ಲಿಪ್ಸ್ ಹೇಗಿದ್ದೀರಾ ಈ ಒಂದು ಕೋವಿಡ್ ಸಿಚುವೇಶನ್ ಅಲ್ಲಿ ಫಸ್ಟ್ ನಿಜ ಕ್ವಶನ್ ಮಾಡ್ಲೇಬೇಕಾಗಿರೋ ಒಂದು ಪರಿಸ್ಥಿತಿ ಹೇಗಿದ್ದೀರಾ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ ಪ್ಲೀಸ್ ಒಬ್ರನ್ನೊಬ್ರು ಕೇರ್ ಮಾಡಿ ಜಾಸ್ತಿ ಪ್ರೀತಿ ಮಾಡಿ ಪ್ರೀತಿ ಒಂದೇ ಫಸ್ಟ್ ನಾವು ಕೊಡುವಂತ ಮೆಡಿಸಿನ್ ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳು ಪುಟ್ಟ ಮಕ್ಕಳು ವಯಸ್ಸಾದವ್ರನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಈ ಸರಿ ಬಂದಿರೋ ಈ ಸೆಕೆಂಡ್ ವೇವ್ ಏನಿದೆಯಾ ಇದೆಲ್ಲ ಯಾವುದೇ ಏಜ್ ಗ್ರೂಪ್ ಅಂತ ಇಲ್ಲ ಎಲ್ಲಾ ಏಜ್ ಗ್ರೂಪ್ನವ್ರಿಗೂ ಅದು ಅಟ್ಯಾಕ್ ಆಗ್ತಾ ಇದೆ ಸೊ ತುಂಬಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರಿ ತುಂಬಾ ಹೈಜಿನಿಕ್ ಆಗಿರಿ ಆಚೆ ಕಡೆ ಸುತ್ತಾಡ್ಲೇಬೇಡಿ ದಯವಿಟ್ಟು ಹೊರಗಡೆ ತಿನ್ಬೇಡಿ ಹೊರಗಡೆ ಸುತ್ತಾಡ್ಬೇಡಿ ಹೊರಗಡೆಯಿಂದ ತರಿಸ್ಕೊಂಡೆ ಈ ಒಂದು ಸಿಚುವೇಶನ್ ಅಲ್ಲಿ ಪ್ಲೀಸ್ ಫ್ರಿಡ್ಜ್ ಅಲ್ಲಿ ಇರೋಂತ ಕೋಲ್ಡ್ ಐಟಮ್ಸ್ ಅಂದ್ರೆ ಕೋಲ್ಡ್ ಮಿಲ್ಕ್ ಇರ್ಬೋದು ಕೋಲ್ಡ್ ವಾಟರ್ ಇರ್ಬೋದು ಐಸ್ ಕ್ಯೂಬ್ಸ್ ಇರ್ಬೋದು ಆಚೆ ಕಡೆಯಿಂದ ಐಸ್ ಕ್ರೀಮ್ ತರಿಸ್ಕೊಂಡೆ ಪಿಜ್ಜಾ ಆರ್ಡರ್ ಮಾಡ್ಕೊಂಡೆ ಅಥವಾ ಇನ್ನೇನೋ ಆನ್ಲೈನ್ ಅಲ್ಲಿ ಫುಡ್ ತರಿಸ್ಕೊಂಡೆ ಪ್ಲೀಸ್ ಮಾಡಬೇಡಿ ಯಾಕಂದ್ರೆ ಹಾಸ್ಪಿಟಲ್ಗೆ ಹೋಗಿ ಬೆಡ್ ಇಲ್ದೆ ಆಕ್ಸಿಜನ್ ಇಲ್ದೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ ಇಂತ ಪರಿಸ್ಥಿತಿಯಲ್ಲಿ ಆ ಒಂದು ಸಿಚುವೇಶನ್ಗೆ ನಾವು ತಲುಪಬಾರದು ಅಂದ್ರೆ ನಾವು ಎಷ್ಟು ಕೇರ್ ತಗೊಂಡ್ರು ಕಡಿಮೆನೆ ಸೊ ಪ್ಲೀಸ್ ಬಿ ಕೇರ್ಫುಲ್ ಎಲ್ರಿಗೂ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ತುಂಬಾ ಚೆನ್ನಾಗಿರಿ ಅಂತ ದೇವ್ರು ಒಳ್ಳೆ ಆರೋಗ್ಯ ಕೊಡ್ಲಿ ಓಕೆ ನಿಮ್ಗೆ ಲಾಸ್ಟ್ ಬ್ಲಾಗ್ ಅಲ್ಲೇ ಹೇಳಿದ್ದೆ ನಾನು ತುಳಸಿ ಗಿಡದ ಬಗ್ಗೆ ಹೇಳ್ತೀನಿ ಅಂತ ಸೊ ಇವತ್ತು ನನ್ನ ಟಾಪಿಕ್ ತುಳಸಿ ಗಿಡ ತುಳಸಿ
ಒಂದು ಸೀಕ್ರೆಟ್ ಪ್ಲಾಂಟ್ ಅಂದ್ರೆ ತುಂಬಾ ದೈವಿಕ ಮಹತ್ವ ಉಳ್ಳ ಒಂದು ಗಿಡ. ಇವತ್ತಂತಲ್ಲ ಪುರಾತನ ಕಾಲದಿಂದಲೂ ಅದು ಒಂದು ದೇವರು, ದೇವರಾಗಿ ನಾವು ಪೂಜೆ ಮಾಡ್ತಾ ಬಂದಿದೀವಿ. ತುಳಸಿ ಇಲ್ಲದೆ ಇರೋ ಮನೆನೇ ಇಲ್ಲ ಅಂತಾನೆ ಹೇಳಬೇಕು. ಮನೇಲಿ ತುಳಸಿ ಇದ್ರೆ ಒಂದು ಪಾಸಿಟಿವ್ ಎನರ್ಜಿ. ಫಸ್ಟ್ ನಾನು ಒನ್ ಬೈ ಒನ್ ಹೇಳ್ತಾ ಬಂದ್ಬಿಡ್ತೀನಿ. ತುಳಸಿ ಗಿಡನ ನೀವು ನೆಡ್ತಾ ಇದ್ರೆ, ಫಸ್ಟ್ ಟೈಮ್ ನೆಡ್ತಾ ಇದ್ರೆ ಶುಕ್ರವಾರ ಅಥವಾ ಮಂಗಳವಾರ ನೆಡಿ, ತುಂಬಾ ಒಳ್ಳೇದು. ನೆಟ್ಟು ನೀರ್ ಹಾಕಿ ಪೂಜೆ ಮಾಡ್ಬಿಡಿ ಅವತ್ತು. ಓಕೆ, ಹಾಗೆ ತರುವಾಗ ಎಂತ ಗಿಡನ ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ, ಗಿಡ ಎಲ್ಲೂ ಕಪ್ಪಾಗಿರ್ಬಾರ್ದು, ಎಲೆಗಳು ಹೂ ಬಿಟ್ಟಿರ್ಬಾರ್ದು, ಎಳೆ ಗಿಡ ಇರ್ಬೇಕು. ಹಾಗೆ ನೀವು ತರುವಾಗ ಅದೇನ್ ಮಣ್ಣು ಸಮೇತ ತಂದಿರ್ತಿರಲ್ಲ, ಆ ಮಣ್ಣು ಸಮೇತ ಹಾಕಿ, ಅದು ಆ ಜಾಗದಲ್ಲಿ ಒಂದು ಜಾಗದಲ್ಲಿ ಬೇರ್ ಬಿಟ್ಕೊಂಡಿರುತ್ತಲ್ಲ, ಅದೇ ಜಾಗ ಅದೇ ಬೇರು ಕಂಟಿನ್ಯೂ ಆಗತ್ ಬಿಡಿ. ಬಲವಂತಿಕೆ ಈ ಯಾರ್ದೋ ಮನೆಯಲ್ಲಿ ವಾಕ್ ಹೋಗುವಾಗ ಎಲ್ಲೋ ಕಂಡು ಹಿಂಗೆ ಮಾಡಿ ಕಿತ್ಕೊಂಡು ಬಂದು ಸಾಕಿದ್ರೆ ಅದು ಒಳ್ಳೇದಲ್ಲ. ಸೊ ಆದಷ್ಟು ಕೇಳಿ ಇಸ್ಕೊಂಡು ಬನ್ನಿ, ಕೊಂಡ್ಕೊಂಡು ಬನ್ನಿ. ತುಳಸಿ ಸಿಕ್ಕತ್ತೆ, ಎಲ್ಲಾ ಕಡೆ ಸಿಕ್ಕತ್ತೆ. ಹಾಗೆ ತುಳಸಿ ಗಿಡ ಬೆಳೆಯುತ್ತಲ್ಲ ನಿಮ್ದು, ಆ ಬೀಜಗಳೆಲ್ಲ ಒಣಗಿದ್ಮೇಲೆ ಕೈಯಿಂದ ಎಲ್ಲ ಬೀಜ ತೆಗೆದು ನಿಮ್ಮೆಲ್ಲ ಬೇರೆ ಪಾಟ್ಗಳಲ್ಲಿ ಅಥವಾ ಗಾರ್ಡನ್ ಇದ್ರೆ ಗಾರ್ಡನ್ ಅಲ್ಲಿ ಸುಮ್ಮನೆ ಹಾಕಿ. ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಚಿಕ್ಕ 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 ಸಸಿಗಳು ಬರುತ್ತೆ, ಒಂದು ತುಳಸಿ ವನಾನೇ ಕ್ರಿಯೇಟ್ ಆಗ್ಬಿಡುತ್ತೆ. ಯಾರ ಮನೇಲಿ ತುಳಸಿ ಇರುತ್ತಲ್ಲ, ತುಂಬಾ ತುಳಸಿ ಇರುತ್ತಲ್ಲ, ಅಲ್ಲಿ ರೋಗಗಳೇ ಇರಲ್ಲ ಅಂತ ಹೇಳ್ತಾರೆ. ಅಂದ್ರೆ ತುಳಸಿಯಿಂದ ಬರೋ ಗಾಳಿ ಮೆಡಿಸಿನಲ್ ಕ್ವಾಲಿಟೀಸ್ ಇರುತ್ತೆ ಆ ಗಾಳಿಯಲ್ಲಿ. ನಮ್ಮನೇಲಿ ನಿಮ್ಗೆ ಕ್ಲಿಪ್ಪಿಂಗ್ ನೋಡಿದ್ಮೇಲೆ ಗೊತ್ತಾಗಿರ್ಬೇಕು, ಪ್ರತಿ ಒಂದು ಪಾಟ್ ಅಲ್ಲೂ ತುಳಸಿ ಗಿಡ ಬಂದಿದೆ. ಅಂದ್ರೆ ನಾ ಏನ್ ಮಾಡ್ತೀನಿ ಅಂದ್ರೆ, ಬೀಜಗಳು ತಾನಾಗಿ ಬಿಸಿಲಿಗೆ ಸಿಡಿದು ಹುಟ್ಟಿರತ್ತೆ, ಎಲ್ಲೂ ಕೀಳಕ್ ಹೋಗಲ್ಲ. ಈಗ ಶೋ ಪ್ಲಾಂಟ್, ಶೋ ಪ್ಲಾಂಟ್ ಅಲ್ಲಿ ಒಂದು ತುಳಸಿ ಗಿಡ ಬಂದಿರುತ್ತೆ, ಬಟ್ ನಾ ಕೀಳಕ್ ಹೋಗಲ್ಲ. ಆಕ್ಚುಲಿ ಹೇಳ್ತಾರೆ ಮಣ್ಣಿನ ನ್ಯೂಟ್ರಿಯಂಟ್ ವ್ಯಾಲ್ಯೂ ಶೇರ್ ಆಗ್ಬಿಡುತ್ತೆ ಎರಡು ಗಿಡಕ್ಕೆ, ಎರಡು ಗಿಡ ಇದ್ರೆ ಅಂತ. ಬಟ್ ಸ್ಟಿಲ್ ಇರ್ಲಿ, ಅದಕ್ಕಿಂತ ಇದು ಇಂಪಾರ್ಟೆಂಟ್ ಅಂತ ನನಗೆ ಅನ್ಸೋದ್ರಿಂದ ನಮ್ದೊಂಥರ ತುಳಸಿ ತೋಟನೇ ಅಂತ ಹೇಳ್ಬೋದು, ಅಷ್ಟೊಂದು ತುಳಸಿ ಗಿಡ ಇದೆ. ಓಕೆ, ಶುಕ್ರವಾರ ಮಂಗಳವಾರ ನೀವು ಆ ಗಿಡನ ಹಾಕಿ. ಹಾಗೆ ನಿಮಗೆ ಮೂರು ತರ ಪಾಟ್ಗಳನ್ನ ಇವಾಗ ತೋರಿಸ್ತೆ. ಮೊದಲನೇದಾಗಿ ಈ ಕಾಂಕ್ರೀಟ್ ಪಾಟ್ ಅಂದ್ರೆ ಸಿಮೆಂಟ್ ಪಾಟ್. ಸಿಮೆಂಟ್ ಪಾಟ್ ಅಲ್ಲಿ ದಯವಿಟ್ಟು ಗಿಡನ ಹಾಕ್ಬೇಡಿ. ಯಾಕೆಂದ್ರೆ ಪ್ರಕೃತಿಯಲ್ಲಿ ನ್ಯಾಚುರಲ್ ಆಗಿ ಬೆಳೆಯೋ ಗಿಡ ಹೇಗಿರುತ್ತೆ ಅಂತಂದ್ರೆ, ಗಾಳಿ ಬೆಳಕು ಒಂದು ಸ್ವಚ್ಛಂದವಾಗಿ ಬೆಳೆಯೋಕೆ ಇಷ್ಟಪಡುತ್ತೆ. ಆದ್ರೆ ನಾವು ಅದನ್ನ ಬಂಧನ ಮಾಡಿ ಇಡ್ತೀವಿ. ಈ ಸಿಮೆಂಟ್ ಪಾಟ್ ಅಲ್ಲಿ ಯಾವುದೇ ಒಂದು ಗಾಳಿ ಪಾಸ್ ಆಗಕ್ಕೆ ಜಾಗ ಇರಲ್ಲ. ಅದೇನಾಗುತ್ತೆ ಅಂದ್ರೆ ಒಂಥರ ಬಂದಿ ಆದಂಗ ಆಗುತ್ತೆ, ಗಿಡ ತುಂಬಾ ಹೆಲ್ತಿಯಾಗಿ ದೊಡ್ಡದಾಗಿ ಬೆಳೆಯಕ್ ಸಾಧ್ಯ ಇಲ್ಲ. ಸೇಮ್ ಪ್ಲಾಸ್ಟಿಕ್ ಪಾಟ್. ಪ್ಲಾಸ್ಟಿಕ್ ಪಾಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಟೆಂಪರೇಚರ್ ಬೇಗ ಬಿಸಿ ಆಗುತ್ತೆ ಅದು. ಈ ಬೇಸಿಗೆಲಂತೂ ಆ ಪಾಟ್ ಬೇಗ ಬಿಸಿಯಾಗಿ ಗಿಡದ ಬೇರ್ಗಳಿಗೆ ತುಂಬಾ ಎಫೆಕ್ಟ್ ಮಾಡುತ್ತೆ. ಗಿಡ ಅವಾಗ ಕೂಡ ಮಂಕ್ ಆಗುತ್ತೆ, ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯಲ್ಲ. ಸೊ ನಾ ಹೇಳೋದು ಆದಷ್ಟು ಮಣ್ಣಿನ ಪಾಟ್ ಅಲ್ಲೇ ನೀವು ತುಳಸಿ ಗಿಡನ ಹಾಕಿ. ಯಾರಿಗೆ ತುಳಸಿ ಕಟ್ಟೆ ಬೃಂದಾವನ ಕಟ್ಸೋಕೆ ಅವಕಾಶ ಇಲ್ವಲ್ಲ ಅಂತವ್ರು ಮಣ್ಣಿನ ಪಾಟ್ ತಗೊಂಡು ಮಣ್ಣಿನ ಪಾಟ್ ಅಲ್ಲಿ ನೀವು ಗಿಡನ ಹಾಕಿ. ಯಾರಿಗೆ ಬೃಂದಾವನ ಕಟ್ಸೋಕೆ ಅವಕಾಶ ಇದೆಯಲ್ಲ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ, ನೆಲದಲ್ಲಿ ಭೂಮಿಯಲ್ಲಿ ಒಂದು ಚೌಕಾಕಾರದಲ್ಲಿ ಜಾಗ ಮಾಡಿ, ಆ ಚೌಕಾಕಾರದಲ್ಲಿ ಜಾಗ ಮಾಡಿ ಅಲ್ಲಿ ಭೂಮಿಗೆ ಹೋಗ್ಬೇಕು. ಅದ್ರ ಮೇಲೆ ಬೃಂದಾವನ ಕಟ್ಸಿ, ಅಂದ್ರೆ ಬ್ಲಾಕ್ ಮಾಡ್ಬಿಡಿ ಆ ಜಾಗನ. ಆ ಜಾಗದ ಮೇಲೆ ನೀವು ಬೃಂದಾವನ ಕಟ್ಸಿ. ಏನಾಗುತ್ತೆ ಅಂದ್ರೆ, ನೀವು ತುಳಸಿ ಗಿಡ ಹಾಕಿದಾಗ ಆ ಬೇರು ಭೂಮಿನ ಮುಟ್ಟತ್ತೆ, ಹಾಕಿರೋ ನೀರು ಕೂಡ ಭೂಮಿಗೆ ಹೋಗುತ್ತೆ. ನಾನು ಕೂಡ ಮುಂಚೆ ಹೀಗೆ ಮಾಡಿದ್ದೆ, ಒಂದು ಚೌಕಾಕಾರದ ಜಾಗ ಮಾಡಿ ಕಾಣಿಸಿದ್ಯಾ, ನಾನು ಏನ್ ಮಾಡ್ದಂಗೆ ಹಾಕ್ತೀನಿ. ಚೌಕಾಕಾರದ ಜಾಗ ಭೂಮಿಯಲ್ಲಿ ಒಂದು ಜಾಗನ, ಮಣ್ಣು ಭೂಮಿಯ ಮಣ್ಣು ಕಾಣಿಸೋ ರೀತಿಯಲ್ಲಿ ನಾನು ಒಂದು ಜಾಗನ ಬಿಟ್ಟು ಅದ್ರ ಮೇಲೆ ಬೃಂದಾವನ ಕಟ್ಸಿದೆ. ಏನಾಗುತ್ತೆ ಅಂದ್ರೆ, ನೀವು ಮೇಲೆ ಆ ಬೃಂದಾವನದಲ್ಲಿ ಮಣ್ಣು ಹಾಕಿ ಗಿಡ ಹಾಕ್ತಿರಲ್ಲ, ಗಿಡ ಹಾಕಿದಾಗ ಆ ನೀರು ಭೂಮಿಗೆ ಹೋಗುತ್ತೆ, ತುಂಬಾ ಪವಿತ್ರವಾಗಿ ತುಂಬಾ ಹೆಲ್ದಿಯಾಗಿ ತುಳಸಿ ಗಿಡ ಬೆಳೆಯುತ್ತೆ. ಸೊ ಯಾರಿಗೆ ಅವಕಾಶ ಇದೆ ಅವ್ರು ಈ ತರ ಮಾಡಿ, ಇಷ್ಟೇ ಇಷ್ಟು ಬೃಂದಾವನ ತಂದ್ಬಿಟ್ಟು ಆ ಬೃಂದಾವನ ಇಟ್ಟು ಇಷ್ಟೇ ಮಣ್ಣು ಹಾಕಿ ಅದ್ರಲ್ಲಿ ಗಿಡ ಬೆಳೆಸೋ ಪ್ರಯತ್ನ ಮಾಡ್ಬೇಡಿ. ಬೃಂದಾವನ ಇಡಕ್ ಜಾಗ ಇದೆ ಅಂದ್ರೆ ಆ ಭೂಮಿನ ಅಷ್ಟು ಕಟ್ ಮಾಡಿಸ್ಬಿಟ್ಟು ಮಣ್ಣಿನ ಮೇಲೆ ಬೃಂದಾವನ ಇಡಿ. ಅಂದ್ರೆ ಆ ನೀರ್ ಹೋಗಕ್ ಸ್ವಲ್ಪ ಒಂದು 5 inches ಜಾಗ ಮಾಡಿದ್ರು ಸಾಕು, ನೀವು ಅದ್ರ ಮೇಲೆ ಬೃಂದಾವನ ಇಡ್ಬೋದು. ಹೋಪ್ಫುಲಿ ಇದು ಒಳ್ಳೆ ಟಿಪ್, ಆಕ್ಚುಲಿ ಟ್ರೈ ಮಾಡಿ ನೋಡಿ, ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಓಕೆ, ಇನ್ನ ತುಳಸಿ. ತುಳಸಿನ ಶುಕ್ರವಾರದಂದು, ಮಂಗಳವಾರ, ಏಕಾದಶಿ, ಶನಿವಾರದಂದು ಕೀಳ್ಬೇಡಿ. ಅದರಲ್ಲೂ ಏನ್ ಹೇಳ್ತಾರೆ ಅಂದ್ರೆ, ವೇದ ಪುರಾಣಗಳಲ್ಲಿ ಹೆಣ್ಮಕ್ಳು ತುಳಸಿನ ಮುಟ್ಟಬಾರ್ದು ಅಂತಾನೆ ಹೇಳ್ತಾರೆ. ಬಟ್ ನಮ್ಮಲ್ಲಿ ಆ ಆಚರಣೆ ಇಲ್ಲ. ಕೆಲವ್ರು ಕೇಳ್ತಾ ಇರ್ತಾರೆ, ನೀವು ಗಂಟೆ ಬಾರಿಸ್ತೀರಾ, ಹೆಣ್ಮಕ್ಳು ಗಂಟೆ ಬಾರಿಸ್ಬೋದಾ ಅಂತ. ನಮ್ಮಲ್ಲಿ ಅಂದ್ರೆ ನಮ್ಮ ಮನೆತನಗಳಲ್ಲೆಲ್ಲ ಗಂಟೆ ನಾವು ಬಾರಿಸ್ತೀವಿ. ಸೊ ಗಂಡ್ಮಕ್ಳೆ ಗಂಟೆ ಬಾರಿಸ್ಬೇಕು ಅನ್ನೋ ಪದ್ಧತಿಯಲ್ಲಿ ನಾವು ನಡ್ಸ್ಕೊಂಡ್ ಬಂದಿಲ್ಲ. ನಾನು ಹೇಳೋದಿಷ್ಟೇ, ಫಸ್ಟ್ ನಿಮ್ಮ ಫ್ಯಾಮಿಲಿ ಪದ್ಧತಿನ ನೀವು ಫಾಲೋ ಮಾಡಿ. ಸೊ ನನ್ನನ್ನ ಕೇಳೋದಕ್ಕಿಂತ ಕೆಲವು ಪದ್ಧತಿಗಳನ್ನ ನಿಮ್ಮ
ಅಜ್ಜಿಯಂದ್ರು ಅಥವಾ ಅತ್ತೆ ಅಮ್ಮ ಇವರನ್ನ ಕೇಳ್ಬಿಟ್ಟು ನೀವು ಫಾಲೋ ಮಾಡಿದ್ರೆ ತುಂಬಾ ಒಳ್ಳೇದು. ಕೆಲವೊಂದು ಪದ್ಧತಿಗಳು ಕೆಲವು ಮನೆಗಳು ನಡ್ಸ್ಕೊಂಡ್ ಬಂದಿರ್ತಾರೆ. ಕೆಲವು ಮನೆಗಳಲ್ಲಿ ಗಂಡು ಮಕ್ಕಳೇ ಪೂಜೆ ಮಾಡ್ಬೇಕು. ಸೊ ಕೆಲವು ಮನೆಗಳಲ್ಲಿ ನಮ್ಮಲ್ಲೆಲ್ಲ ಇಲ್ಲ, ನಮ್ಮಲ್ಲಿ ಮೋಸ್ಟ್ ನಾವು ಹೆಣ್ಮಕ್ಳೆ ಪೂಜೆ ಮಾಡೋದು, ಗಣಪತಿ ಪೂಜೆ ಮಾತ್ರ ಗಂಡು ಮಕ್ಳ ಹತ್ರ ಮಾಡಿಸ್ತೀವಿ. ಆಮೇಲೆ ಮಗ ಇದ್ರೆ ಅಂದ್ರೆ ಮನೇಲಿ ಮಗನೇ ಹೋಗಿ ಗಣಪತಿ ತರಬೇಕು ಅನ್ನೋದಿದೆ. ಮಗ ಇಲ್ದಿರೋರು ಏನ್ ಮಾಡ್ತಾರೆ ಅಂದ್ರೆ, ನಾನ್ ಚಿಕ್ಕವಳಿದ್ದಾಗ ನೆನಪಿದೆ ನಂಗೆ, ಅಕ್ಕಪಕ್ಕದ ಮನೆ ಹುಡುಗರನ್ನ ಕರ್ಕೊಂಡು ಬಂದು ಗಣಪತಿನ ತರ್ತಾರೆ. ಈ ಒಂದು ರೂಢಿ ಇತ್ತು. ಓಕೆ, ತುಳಸಿ ಗಿಡ. ತುಳಸಿನ ಹೆಣ್ಮಕ್ಳು ಕೀಳ್ಬಾರ್ದು ಅಂತ ಹೇಳ್ತಾರೆ, ಬಟ್ ನಮ್ಮನೇಲಿ ನಾನೇ ತುಳಸಿ ಕಿತ್ಕೊಳ್ಳೋದು. ಹೇಗೆ? ಸೋಮವಾರ, ಬುಧವಾರ, ಗುರುವಾರ, ಏಕಾದಶಿ ಇರ್ಲಿಲ್ಲ ಅಂದ್ರೆ ತುಳಸಿನ ಕಿತ್ತು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿರ್ತೀನಿ. ಪ್ರತಿದಿನ ನಾವು ದೇವರಿಗೆ ಏನೇ ನೈವೇದ್ಯ ಮಾಡುವಾಗ, ಪ್ರಸಾದ ನೈವೇದ್ಯ ಮಾಡ್ತೀವಲ್ಲ, ಆ ತುಳಸಿ ದಳನ ಒಂದು ಹಾಕಿದ್ರೇನೆ ಅದು ಶ್ರೇಷ್ಠ ಆಗ್ಬಿಡುತ್ತೆ. ತುಳಸಿ ಹಾಕದೇ ಇರೋ ಪ್ರಸಾದ ಶ್ರೇಷ್ಠ ಅಲ್ವೇ ಅಲ್ಲ. ಸೊ ಒಂದು ದಳ ತುಳಸಿ ಹಾಕ್ಬೇಕು ಅಂತ ಹೇಳ್ತಾರೆ. ಈ ಒಂದು ತೀರ್ಥದಲ್ಲೂ ಒಂದು ದಳ ತುಳಸಿ ಹಾಕೇ ಹಾಕಿರ್ತಾರೆ, ನೀವು ದೇವಸ್ಥಾನಗಳಲ್ಲಿ ಗಮನಿಸಿ. ಹಾಗೆ ಕೃಷ್ಣನಿಗೆ ತುಳಸಿ ತುಂಬಾ ಅಂದ್ರೆ ತುಂಬಾ ಪ್ರಿಯ, ಲಕ್ಷ್ಮಿಗೆ ತುಳಸಿ ಇಷ್ಟ. ಹಾಗಾಗಿ ತುಳಸಿನ ನೀವು ಕಿತ್ಬಿಟ್ಟು ಪೂಜೆಗೆ ಇಟ್ಕೋಬಹುದು, ಬಟ್ ಮಂಗಳವಾರ ಶುಕ್ರವಾರ ಏಕಾದಶಿಗಳಂದು ಕೀಳ್ಬೇಡಿ. ಹಾಗೆ ಇನ್ನು ಇಂಪಾರ್ಟೆಂಟ್ ಏನಂದ್ರೆ, ತುಳಸಿ ಗಿಡನ ಎಲ್ಲಿ ಇಟ್ಕೋಬೇಕು? ಯಾವತ್ತಿಗೂ ಆಗ್ಲಿ ಮನೆ ಮುಂಬಾಗಿಲಲ್ಲಿ ತುಳಸಿ ಇದ್ರೆ ತುಂಬಾ ಅಂದ್ರೆ ತುಂಬಾ ಶ್ರೇಷ್ಠ. ಮನೆಯಿಂದ ಆಚೆ ಹೋಗುವಾಗ, ಸ್ಪೆಷಲಿ ಗಂಡು ಮಕ್ಕಳು, ಆ ಮನೆಯ ಯಜಮಾನ ಮನೆಯಿಂದ ಆಚೆ ಹೋಗುವಾಗ ತುಳಸಿ ನೋಡಿ ಹೋದ್ರೆ ಆ ಕೆಲಸ ನೆರವೇರುತ್ತಂತೆ. ಹಾಗೆ ನಮ್ಗೆ ಯಾವುದೇ ನೆಗೆಟಿವ್ ಎನರ್ಜಿ ಮನೆ ಒಳಗೆ ಬರಲ್ಲ. ನಿಮ್ಗೆ ಎರಡು ರೀಸನ್ ಹೇಳ್ತೀನಿ. ಸೈಂಟಿಫಿಕಲಿ ಮೆಡಿಸಿನಲ್ ವ್ಯಾಲ್ಯೂ ಇರೋದ್ರಿಂದ ತುಳಸಿಗೆ ಆ ಬರೋ ಗಾಳಿ ನಮ್ಗೆ ಒಳ್ಳೇದು ಅಂತ ನಾವು ಆ ರೀತಿ ಅನ್ಕೋಬಹುದು. ಎರಡನೇದು, ವೇದ ಪುರಾಣಗಳಲ್ಲಿ ತುಳಸಿ ಮಾತ್ರ ತುಂಬಾ ಶ್ರೇಷ್ಠವಾದ, ತುಂಬಾ ಲಕ್ಕಿಯಾಗಿ ನಾವು ನಂಬ್ತೀವಿ. ಹಾಗಾಗಿ ತುಳಸಿ ಗಿಡ ಮನೆಯ ಮುಂಬಾಗಿಲಲ್ಲಿ ಇರಬೇಕು. ನಿಮ್ಮ ಮನೆ ಯಾವ ದಿಕ್ಕಲ್ಲಿದೆ ನೋಡಿ, ತುಳಸಿ ನೀವು ನಿಂತು ಪೂಜೆ ಮಾಡುವಾಗ ನಿಮ್ಮ ಮುಖ ಪೂರ್ವ ನೋಡ್ತಿರ್ಬೇಕು ಅಥವಾ ನಿಮ್ಮ ಮುಖ ಉತ್ತರ ನೋಡ್ತಾ ಇರ್ಬೇಕು. ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಆಗ್ಬೇಡಿ. ತುಳಸಿ ಕಟ್ಟೆ ಹೇಗಿಡ್ಬೇಕು ಅನ್ನೋದಕ್ಕಿಂತ, ತುಳಸಿ ಕಟ್ಟೆ ನೀವು ನಿಮ್ಮ ಮನೆಯ ಮುಂಬಾಗಿಲಲ್ಲಿ ಇಟ್ಟಿದ್ರೆ, ನೀವು ಪೂಜೆ ಮಾಡ್ತಿರಲ್ಲ ಅರ್ಶನ ಕುಂಕುಮ ಏರಿಸಿ ರಂಗೋಲಿ ಹಾಕಿ ಪೂಜೆ ಮಾಡುವಾಗ ನೀವು ಪೂರ್ವ ನೋಡ್ತಾ ಇರಬೇಕು ಅಥವಾ ನಿಮ್ಗೆ ಆ ದಿಕ್ಕು ಅನುಕೂಲ ಆಗಲಿಲ್ಲ ನೀವು ಉತ್ತರ ನೋಡ್ತಾ ಇರಬೇಕು. ಸೊ ಅದ್ ಎರಡೂ ದಿಕ್ಕು ಸಿಕ್ಕದೆ ಇದ್ರೆ ಸ್ವಲ್ಪ ಅಂದ್ರೆ ಸಿಕ್ಕೇ ಸಿಗುತ್ತೆ, ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಆ ತರ ತುಳಸಿ ಕಟ್ಟನ ಇಟ್ಕೊಳ್ಳಿ. ನಿಮ್ಗೆ ಜಾಗನೇ ಇಲ್ಲ ಮುಂಬಾಗಿಲಲ್ಲಿ ಒಟ್ಟ ಇಡಕ್ಕೆ ಜಾಗನೇ ಇಲ್ಲ ಅಂದ್ರೆ ಹಿತ್ತಲ ಕಡೆ ಇಟ್ಕೋಬಹುದು, ಬಟ್ ನಿಮ್ಗೆ ಆ ಬೆನಿಫಿಟ್ಸ್ ಇರುತ್ತೆ, ಸ್ವಲ್ಪ ಕಡಿಮೆ ಆಗತ್ತೆ ಅಂತಾನೆ ಹೇಳ್ಬೋದು. ಮುಂಬಾಗಿಲಲ್ಲಿ ತುಳಸಿ ಇದ್ರೆ ತುಂಬಾ ಶ್ರೇಷ್ಠ. ಅದರಲ್ಲೂ ಈಶಾನ್ಯಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ, ಅಂದ್ರೆ ಮನೆಯ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಿಮ್ಗೆ ತುಳಸಿ ಇಡಕ್ಕೆ ಜಾಗ ಸಿಕ್ಕರೆ ತುಂಬಾನೇ ತುಂಬಾ ಅದೃಷ್ಟ ಅಂತಾನೆ ಹೇಳ್ಬೋದು. ನಾನು ಕೂಡ ನಿಮ್ಗೆ ಕ್ಲಿಪ್ಪಿಂಗ್ ತೋರಿಸಿದೀನಿ, ಹೊಸದಾಗಿ ತಂದಿರೋ ಮಣ್ಣಿನ ಪಾಟಿಗೆ ಪೇಂಟ್ ಮಾಡಿ ನಾನು ಅದಕ್ಕೆ ತುಳಸಿ ಗಿಡನ ಹಾಕಿದ್ದೀನಿ. ಅದನ್ನ ಮನೆಯ ಮುಂಬಾಗಿಲಲ್ಲೇ ಇಟ್ಟಿರ್ತೀನಿ, ಯಾವಾಗ್ಲೂ ಹಾಕಿರ್ತೀನಿ. ಈಗ ಮಳೆಗಾಲ ಸ್ಪ್ರಿಂಗ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹೊಸ ಗಿಡ ತುಂಬಾ ಚೆನ್ನಾಗಿ ಬೆಳೆಯೋದ್ರಿಂದ ನಾನು ಅದಕ್ಕೆ ಹೊಸ ಗಿಡ ಹಾಕಿ ಇಟ್ಟಿದ್ದೀನಿ, ಮತ್ತೆ ಚೇಂಜ್ ಮಾಡ್ತಾ ಇರ್ತೀನಿ ಅದು ಯಾವಾಗ ಗಿಡ ಇದಾಗುತ್ತೆ. ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕು, ತುಳಸಿ ಗಿಡ ಬತ್ತಾ ಇದೆ ಅಂತ ಕಿತ್ಬಿಡ್ಬೇಡಿ. ಹೊಸ ಗಿಡ ತಂದು ಹೊಸ ಗಿಡನ ಹಾಕಿದ್ಮೇಲೆ ಹಳೆ ಗಿಡ ತೆಗೀರಿ. ಸೊ ಖಾಲಿ ಬಿಡಬಾರ್ದು ಅಂತ ಹೇಳ್ತಾರೆ. ಇಷ್ಟೊಂದೆಲ್ಲ ಒಳ್ಳೆಯ ಒಂದು ಕ್ವಾಲಿಟೀಸ್ ಇರೋದ್ರಿಂದ ನಾವು ತುಳಸಿ ಗಿಡನ ಬೆಳೆಸಲೇಬೇಕು. ಪ್ರತಿಯೊಬ್ಬರು ಬೆಳೆಸ್ರಿ, ಅಪಾರ್ಟ್ಮೆಂಟ್ ಎಲ್ಲ ಇದ್ರೂ ಸರಿ, ನೀವು ಸ್ವಂತ ಮನೇಲಿದ್ರು ಸರಿ, ಬಾಡಿಗೆ ಮನೇಲಿದ್ರು ಸರಿ, ಚಿಕ್ಕ ರೂಮ್ ಅಲ್ಲಿ ಇದ್ರೂ ಸರಿ, ತುಳಸಿ ಗಿಡ ಒಂದು ಚಿಕ್ಕ ಪಾಟ್ ಅಲ್ಲಿ ಹಾಕಕ್ಕೆ ಏನು ತೊಂದರೆ ಇಲ್ಲ. ಹಾಕಿ, ಸೆರಾಮಿಕ್ ಪಾಟು, ಪ್ಲಾಸ್ಟಿಕ್, ಸಿಮೆಂಟ್ ಪಾಟ್ಗಳನ್ನ ತರಬೇಡಿ, ಆದಷ್ಟು ಮಣ್ಣಿನ ಪಾಟ್ಗಳನ್ನ ತರ್ರಿ. ಮಣ್ಣಿನ ಪಾಟ್ ತರಕ್ಕೆ ಎಲ್ಲೂ ಸಿಕ್ಕಿಲ್ಲ, ಮಣ್ಣಿನ ಮಡಕೆ ಇದೆ ಹಾಕ್ಬೋದಾ ಅಂತ ಕ್ವಶನ್ಸ್ ಬರುತ್ತೆ. ಹಾಕಿ ಒಂದು ಹೋಲ್ ಇರಬೇಕು ಕೆಳಗಡೆ. ಆಮೇಲೆ ತುಳಸಿಗೆ ತುಂಬಾ ಬಿಸಿಲು ಇರಬಾರ್ದು, ತುಂಬಾ ತಂಪು ಇರಬಾರ್ದು. ಓಕೆ, ಬಿಸಿಲು ಬೀಳ್ಬೇಕು ಅಂದ್ರೆ ಅಮ್ಮ ಹೇಳ್ತಿರ್ತಾರೆ ಬೆಳಗಿನ ಬಿಸಿಲು ಬಿದ್ದರೆ ಒಳ್ಳೇದು ಅಥವಾ ಸಂಜೆ ಬಿಸಿಲು, ಬೆಳಗ್ಗೆ 12 ಗಂಟೆ ತನಕ ಬಿಸಿಲು ಬೀಳುತ್ತೆ ಆಮೇಲೆ ನೆರಳು ಬಂದ್ಬಿಡುತ್ತೆ, ಆ ತರ ಒಂದು ಜಾಗದಲ್ಲಾದ್ರೂ ಇಡಿ. ಅಥವಾ ಸಂಜೆ ಬಿಸಿಲು ಬೀಳುತ್ತಲ್ಲ ಆ ಜಾಗದಲ್ಲಾದ್ರೂ ಇಡಿ. ಒಟ್ಟು 1 ಟೈಮ್ ಬಿಸಿಲು ಬಿಡಬೇಕು, ಫುಲ್ ಡೇ ಬಿಸಿಲಲ್ಲೇ ಇರೋ ತರ ಇದ್ರೆ ಗಿಡ ಹಾಳಾಗುತ್ತೆ. ಹಾಗೆ ನೀವ್ ಯಾವಾಗ ತುಳಸಿ ಗಿಡದಲ್ಲಿ ಕೈ ಹಾಕಿ ಮಣ್ಣು ಮುಟ್ಟಿ ನೋಡಿದ್ರು ಮಣ್ಣು ಸ್ವಲ್ಪ ಹಸಿ ಇದೆ ಅಂತ ಅನ್ಸ್ಬೇಕು, ಒಣಗಕ್ ಬಿಡ್ಬೇಡಿ. ಆ ಒಂದು ಟೆಂಪರೇಚರ್ ಆಗಿರೋ ಮಣ್ಣು ಬೇಕಾಗತ್ತೆ ತುಳಸಿಗೆ. ಸೊ ಸ್ವಲ್ಪ ನೀರು ಹಾಕ್ತಾ ಇರಿ. ಹೋಪ್ಫುಲಿ ಎಲ್ಲ ಕವರ್ ಮಾಡಿದೀನಿ ಅನ್ಸುತ್ತೆ. ತುಳಸಿಯಿಂದ ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗುತ್ತೆ ಪ್ರತಿಯೊಬ್ಬರಿಗೂ. ದಯವಿಟ್ಟು ತುಳಸಿನ ಬೆಳೆಸಿ, ತುಳಸಿನ ಹಾಕಿ ಪೂಜೆ ಮಾಡಕ್ ನಮ್ಮನೇಲಿ ಪದ್ಧತಿನೇ ಇಲ್ಲ ಅನ್ನೋರು ಇದ್ರೂ ಕೂಡ ತುಳಸಿ ಹಾಕಿ ಪೂಜೆ ಮಾಡದೇ ಇದ್ರು ಪರವಾಗಿಲ್ಲ, ಅದರಿಂದ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ಸೊ ತುಳಸಿನ
ನೀವು ಮನೆ ಮುಂದೆ ಬೆಳೆಸಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೊಸದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೇಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಪೂಜೆದು ವಿಧಾನಗಳು ಅಂದ್ರೆ ಬತ್ತಿ ಎಣ್ಣೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ, ಅದನ್ನ ಡೆಫಿನೆಟ್ಲಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾ ಹೇಳ್ತೀನಿ. ಹಾಗೆ ಅಮ್ಮ ಅಂತೂ ಸಿಕ್ಕಾಪಡೆ ಎನ್ನೆನೋ ರೆಸಿಪಿ ಮಾಡ್ತಾ ಇದ್ದಾರೆ. ಇವಾಗ ಚೈತ್ರ ಅವ್ರಿಗೆಲ್ಲ ಕಾಲೇಜ್ ಇಲ್ಲ, ಕಾಲೇಜ್ ಹೋಗ್ತಾರೆ, ರಜಾ ಲಾಕ್ಡೌನ್ ಅಲ್ವಾ, ಫ್ರೀ ಆಗಿ ಸಿಕ್ಬಿಟ್ಟಿದ್ದಾರೆ. ಅಮ್ಮ ಅಂತ ಏನೇನೋ ಎಕ್ಸ್ಪೆರಿಮೆಂಟ್ಸ್, ಆಮೇಲೆ ಮರ್ತೋಗಿದ ರೆಸಿಪಿಗಳೆಲ್ಲ ನೆನ್ಸ್ಕೊಂಡು ಮಾಡ್ತಾ ಇದಾರೆ. ಇವಾಗ ಸೊ ಸುಮಾರು ವಿಡಿಯೋಸ್ ಕಳಿಸ್ತಾ ಇದಾರೆ. ಅಮ್ಮನೊಂದು ಎರಡು ವಿಡಿಯೋ ಹಾಕ್ಬಿಟ್ಟು ಮತ್ತೆ ನಾನು ನಂದು ಪೂಜೆದ ಕೆಲವೊಂದು ಹೇಳೋದಿದೆ, ಅದನ್ನ ಹೇಳ್ತೀನಿ. ಇನ್ನ ಕೆಲವು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ನಿಮ್ಮ ಹತ್ರ ಮಾತಾಡಕ್ಕೆ. ಸೊ ಅದ್ರ ಕೂಡ ನಾನು ಮತ್ತೆ ಡಿಸ್ಕಸ್ ಮಾಡ್ತೀನಿ. ಲಾಸ್ಟ್ ಇಯರ್ ಕೊರೋನಾ ಟೈಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಡಿಯೋಸ್ ನಾನು ಮಾಡಿದ್ದೆ, ಆ ವಿಡಿಯೋಸ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಬೇಡ, ನಂದು ಲಾಸ್ಟ್ ಪೇಜ್ ಅಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬಹುದು. ಕಷಾಯ ಮಾಡೋದಾಗ್ಲಿ, ಸ್ಯಾನಿಟೈಸ್ ಮಾಡೋದಾಗ್ಲಿ, ಅದ್ರ ಬಗ್ಗೆ ಕೆಲವು ವಿಡಿಯೋಸ್ ಮಾಡಿದ್ದೆ, ಅದನ್ನ ನಾನು ಹಾಕಿರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.